ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಪದೇ ತಸ್ಯ ನಿಸರದೇ ವಾಣಿ ಜನ್ಮಕನ್ಯಾ ಪ್ರವಾಹವತ್ ಕುಪಿತಾಹಿ ಪ್ರಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಶ್ರೀವಂತೆ ಯತ್ಪದಂ ಧೀರಾಃ ಸಂಭಜೇ ವಲ್ಲಭಂ ಪ್ರಿಯ. ಹರಿ ಗುರುಭ್ಯೋ ನಮಃ. ಹರಿ ಓಂ. ಯಶ ಪ್ರಸನ್ನೋ ಭಗವಾನ್ ಗುಣೈರ್ ಮೈತ್ರಾದಿವಿರ್ಹರಿ ಯಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಯಿವ ಸ್ವಯಂ. ಇದು ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರತಕ್ಕಂಥ ಒಂದು ವಾಕ್ಯ. ವೇದವ್ಯಾಸದೇವರು ಶುಕಾಚಾರ್ಯರಿಂದ ಪರೀಕ್ಷಿತರಾಜನನ್ನು ಕುರಿತು ನಿರೂಪಣೆ ಮಾಡಿದಂತಹ ಭಾಗವತವನ್ನು ಹೇಳಿಸುವಾಗ ಧ್ರುವರಾಜನ ಚರಿತ್ರೆಯಲ್ಲಿ ಬರತಕ್ಕಂಥ ಒಂದು ಮಾತು. ಧ್ರುವರಾಜ ಎಲ್ಲರಿಗೂ ಗೊತ್ತಿದ್ದಂತೆ ಉತ್ತಾನಪಾದ ಅನ್ನುವ ರಾಜನ ಮಗ, ಅಂದರೆ ಸ್ವಯಂಭುವನವಿನ ಮೊಮ್ಮಗನಾಗಿದ್ದಾನೆ. ಉತ್ತಾನಪಾದನಿಗೆ ಸುನೀತಿ ಸುರುಚಿ ಅನ್ನುವಂಥ ಇಬ್ಬರು ಪತ್ನಿಯರು. ಸುನೀತಿ ಒಳ್ಳೆಯ ನೀತಿ, ಅವಳ ಹೆಸರು ಹೇಳುವಂತೆ ಅತ್ಯಂತ ನೀತಿ ಉಳ್ಳವಳು, ಯಾವುದೇ ರಾಗಾದಿಗಳು ಇಲ್ಲದೇ ಇರತಕ್ಕಂಥ ಸ್ವಭಾವವುಳ್ಳಂಥವಳಾಗಿದ್ದಾಳೆ. ಸುರುಚಿ ಸ್ವಲ್ಪ ಸ್ವಾಭಾವಿಕವಾದಂಥ ಸ್ತ್ರೀ ಗುಣವಾಗಿರತಕ್ಕಂಥ ರಾಗಾದಿಗಳಿಗೆ ವಶಳಾಗಿದ್ದಾಳೆ. ಸಾಮಾನ್ಯವಾಗಿರತಕ್ಕಂಥ ಒಂದು ಮನುಷ್ಯನ ಸ್ವಭಾವದಂತೆ ಉತ್ತಾನಪಾದರಾಜ ಸುನೀತಿಯನ್ನು ದೂರಿಟ್ಟಿದ್ದ, ಅರಮನೆಯಿಂದ ಬೆದ್ದೂರಿಟ್ಟಿದ್ದ, ಸುರುಚಿಯನ್ನು ಅರಮನೆಯಲ್ಲಿ ಇರಿಸುವಂಥವನಾಗಿದ್ದ. ಸುರುಚಿಯ ಮಗ ಉತ್ತಮ ಅಂತ ಮನೆಗೆ ಹೆಸರು. ಉತ್ತಮ ತಂದೆಗೆ ಪ್ರೀತಿಪಾತ್ರನಾದ್ದರಿಂದ ಸಿಂಹಾಸನ ಮೇಲೆ ತಂದೆಯೊಂದಿಗೆ ಕೂಡ್ತಾಗಿದ್ದ. ಒಂದಿನ ಧ್ರುವ 5-6 ವರ್ಷದ ಬಾಲಕ ಅರಮನೆಗೆ ಬಂದಿದ್ದಾನೆ. ಸಿಂಹಾಸನದ ಮೇಲೆ ತಂದಿತ್ತು ಉತ್ತಾನಪಾದ ಕುಳಿತುಕೊಂಡಿದ್ದ. ಪಕ್ಕದಲ್ಲಿ ತಮ್ಮ ಉತ್ತಮ ಕುಳಿತುಕೊಂಡಿದ್ದ. ಬಾಲಸಹಜವಾದಂಥ ಒಂದು ಕುತೂಹಲದಿಂದ ಇಚ್ಛೆಯಿಂದ ತಾನೂ ಸಿಂಹಾಸನ ಮೇಲೆ ಕೂಡಬೇಕು ಅಂತ ಆ ಸಿಂಹಾಸನ ಮೆಟ್ಟಲುಗಳನ್ನು ಏರದ ಹೊರಟಿದ್ದಾನೆ. ಆವಾಗ ಸುರುಚಿ ಅದನ್ನು ನೋಡಿ ಅವನನ್ನು ಬೈತಾ ಇದ್ದ. ಧ್ರುವ, ನೀನು ನನ್ನ ಮಗನಾಗಿ ಹುಟ್ಟಿಲ್ಲ, ನನ್ನ ಮಗನಿಗಷ್ಟೇ ಸಿಂಹಾಸನವನ್ನು ಇರಲಿಕ್ಕೆ ಅಧಿಕಾರ, ನಿನಗೆ ಅಧಿಕಾರವಿಲ್ಲ ಅಂದಾಗ ಧ್ರುವರಾಜ ಅಂದರೆ ನಾನು ಸಿಂಹಾಸನದಲ್ಲಿ ಏನು ಮಾಡಬೇಕು ಅಂತ ಅವನ ಪ್ರಶ್ನೆ ಮುಖದಲ್ಲಿ ಪ್ರಶ್ನೆ ಮಾಡಿಲ್ಲ. ಅದನ್ನು ನೋಡಿ ಸುರಿತಾನೆ ಹೇಳಿದ್ದೆ, ಈ ಧ್ರುವ ಅನ್ನುವಂಥ ಈ ದೇಹವನ್ನು ಬಿಟ್ಟು ನನ್ನ ಗರ್ಭದಲ್ಲಿ ಹುಟ್ಟಿವ, ಆವಾಗ ಸಿಂಹಾಸನೆಯಲ್ಲಿ ನನಗೆ ಅಧಿಕಾರ ಬರುತ್ತಾಗಿದೆ. ಧ್ರುವನಿಗೆ ಅಪಮಾನ ಅದು. ಕ್ಷತ್ರಿಯ ಇಟ್ಟಿಗೆ ಎದ್ದು ತಪಸ್ಸಿ ಹೋಗಬೇಕು, ಭಗವಂತನನ್ನು ಆರಾಧನೆ ಮಾಡು. ಅವರು ಹೇಳಿದ ಸುರುತಿ ಹೇಳಿದ ಮಾತು, ಒಂದು ಆರಾಧನೆ ಮಾಡಿಕೊಂಡು ನನ್ನ ಗರ್ಭದಲ್ಲಿ ಬರಬಂದು ಅವನು ಪ್ರಾರ್ಥನೆ ಮಾಡಿಗು, ಆವಾಗ ಸಿಂಹಾಸನ ಏನು ಹೇಳಿದ್ದನ್ನು ಕೇಳಿದ್ದಾನೆ, ಬಂದು ಅರ್ಧ ಮಾಡಿ ತಪಸ್ಸು ಮಾಡಬೇಕು ಅಂತ ಹೊರಟೇ ಬಿಟ್ಟ. ಸುನೀತಿಯು ಅದಕ್ಕೆ ಬಂದು ಆರಾಧನೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಮಾಡಲಿಲ್ಲ, ಹೋಗಿ ಬಾ ಅಂತ ಹೇಳಿದ್ದ. 6 ತಿಂಗಳ ದೀರ್ಘ ತಪಸ್ಸನ್ನು ಮಾಡಿದ್ದಾನೆ. 6 ತಿಂಗಳ ಅತ್ಯಂತ ದುರ್ಗಮ ತಪಸ್ಸು, ದುಶ್ಚರ ತಪಸ್ಸು. 1ನೇ ತಿಂಗಳು 3 ದಿನಕ್ಕೊಮ್ಮೆ ಒಂದು ಬೋರೆ ಹಣ್ಣು ತಿಂದಾಗಿದ್ದ. 3 ದಿನ ಉಪವಾಸ, 4 ದಿವಸ ಬಾರಿ ಹಣ್ಣು ತಿಂದು ಪಾರಣೆ ಮಾಡಿದ. 2ನೇ ತಿಂಗಳಿಗೆ 6 ದಿನ ಉಪವಾಸ, 7ನೇ ದಿವಸ ಈ ಒಣಗಿದಂಥ ಎಲೆಗಳನ್ನು ಹುಲ್ಲನ್ನು ತಿನ್ನಬೇಕು. 3ನೇ ತಿಂಗಳಿಗೆ 9 ದಿನ ಉಪವಾಸ, 10ನೇ ದಿವಸ ನೀರು ಕುಡಿಬೇಕು ಅಷ್ಟೇ. 4ನೇ ತಿಂಗಳಿಗೆ 12 ದಿನ ಉಪವಾಸ, ಬರೀ ಶ್ವಾಸವನ್ನಷ್ಟೇ ತಗೋಬೇಕು.
ಮುಂದೆ ಶ್ವಾಸವನ್ನು ಕೂಡ ತಗೊಳ್ತಾ ಇಲ್ಲ, ನಿರ್ಧ ಮಾಡಿಬಿಟ್ಟ. ಇದರಿಂದ ದೇವಲೋಕದಲ್ಲಿರತಕ್ಕಂಥ ಜನರಿಗೆ ಶ್ವಾಸ ಕಟ್ಟಿಬಿಡಿದೆ. ಅವರೆಲ್ಲ ಭಗವಂತನನ್ನು ಪತ್ತನ ಮಾಡಿಕೊಂಡಿದ್ದಾರೆ. ಭಗವಂತ ಪ್ರತ್ಯಕ್ಷನಾಗಿ ಅವನಿಗೆ ಪರಮಾನುಗ್ರಹ ಮಾಡಿ ಧ್ರುವನಿಗೆ 36,000 ವರ್ಷ ಪರ್ಯಂತವಾಗಿ ನಿಷ್ಕಂಟಕವಾದಂತಹ ರಾಜ್ಯವನ್ನು ಆಳು ತಂದೆಯ ನಂತರದಲ್ಲಿ, ನಂತರ ಧ್ರುವನ ಧ್ರುವಖಿದಿ ಅನ್ನುವಂತಹ ನಾನು ಕೊಡ್ತಾ ಇದ್ದೇನೆ. ಶಿವಶುಮಾರ ಲೋಕದ ಕೆಳಗಿರತಕ್ಕಂಥ ಈ ಲೋಕ ಸಪ್ತರ್ಷಿಗಳು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗುವ ಲೋಕ ಅದು ಕೊಡ್ತಾ ಇದ್ದೇನೆ ಎಂದು ಬರ ಕೊಟ್ಟಿದ್ದಾನೆ. ಧ್ರುವರಾಜ ಸಂತೋಷಪಡಲಿಲ್ಲ. ಭಗವಂತ ಬಂದಿದ್ದ, ಮುಕ್ತಿ ಕೇಳಬೇಕಾಗಿತ್ತು. ಮುಕ್ತಿ ಕೇಳದೆ ಇಂತಹ ಒಂದು ಲೌಕ್ಯವಾದಂತಹ ಭೋಗವನ್ನು ಕೇಳಿಬಿಡಿ ಎಂದು ಸ್ವಲ್ಪ ಪಶ್ಚಾತ್ತಾಪಪಟ್ಟ. ತಿರುಗಿ ಭಗವಂತ ಅದೃಷ್ಟನಾಗಿದ್ದಾನೆ. ಆವಾಗ ಮನೆಗೆ ಬರ್ತಾಗಿದ್ದ ಈ ಕಡೆ ಈಗ ಧ್ರುವ ತಪಸ್ಸಿಗೆ ಹೋದ ತಕ್ಷಣ ಉತ್ತಾನ ಬದನೆ ಭಾಳ ಸಂಕಟ ಆಯ್ತು. ಅಂದ ಮಗ, ಒಬ್ಬನೇ ಮಗ, ಪ್ರೀತಿಯ ಮಗ, ಸಣ್ಣ ಕೂಸು, ಅವ ಸಿಂಹಾಸನ ಏರ್ತಾ ಇದ್ದ, ಮಲತಾಯಿ ಸುರುಚಿ ಬೇಡ ಅಂದು ನನಗೆ ಹಂಗೆ ಯಾಕೆ ಅಂತೀಯ ಮಗ ಅಂತ ಕೇಳಲಿಕ್ಕಾಗಲಿಲ್ಲ ಅಂದ ಅವನಿಗೆ ಭಾಳ ತಾಪ. ಶ್ರೇಣಾಗಿದ್ದೇನೆ ನಾನು, ಶ್ರೇಣ ಶ್ರೀ ಶ್ರೀ ಅಜೀರ್ಣನಾಗಿದ್ದೇನೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದ. ಬಂದ ನಾರದರು ಬಂದರು ಆಹುತಿ. ನಾರದರು ಹೇಳಿದರು, ಏನು ಕಾಳಜಿ ಮಾಡಬೇಡ, ನಿನ್ನ ಮಗ್ಗೇನೂ ಆಗಂಗಿಲ್ಲ, ಅರಣ್ಯದಲ್ಲಿ ಹುಲಿ ಸಿಂಹಗಳನ್ನು ತಿನ್ನಂಗಿಲ್ಲ, ಅವನನ್ನು ಸುರಕ್ಷಿತ ಬರ್ತಾಗಿದ್ದಾನೆ, ಕೀರ್ತಿವಂತನಾಗಿ ಬರ್ತಾಗಿದ್ದಾನೆ ಅಂತ ಹೇಳಿದ್ದಾರೆ. ದಾರಿ ಕಾಯ್ತಾ ಇದ್ದ. 6 ತಿಂಗಳು ಸುದ್ದಿ ಬಂತು ಧ್ರುವರಾಜ ಬರ್ತಾಗಿದ್ದಾನೆ ಅಂತ. ಆವಾಗ ಅವನು ಎದುರುಕೊಳ್ಳಬೇಕು ಅಂತ ಎಲ್ಲ ಸೈನ್ಯ ತಗೊಂಡು ಕೊಟ್ಟಿದ್ದಾನೆ. ಸುರುಚಿಯು ಕೂಡ ಅವನೊಂದಿಗೆ ಬರ್ತಾಗಿದ್ದಾರೆ. ಧ್ರುವರಾಜ ಬಂದು ತಂದೆಗೆ ನಮಸ್ಕಾರ ಮಾಡಿದೆ, ಸುರುಚಿಗೂ ನಮಸ್ಕಾರ ಮಾಡಿದ್ದಾನೆ. ಸುರುಚಿ ಹೇಳಿದ ಮಾತು, ಸುರುಚಿ ಅವನನ್ನು ಆಲಿಂಗನ ಮಾಡಿಕೊಂಡು, ಸುರುಚಿ ಹೀಗೆ ತಮ್ಮ ಸಮುತ್ಥಾಪ್ಯ ಪದಾವನ ಪದಾವನದ ಮರ್ಭಗಂ ಪರಿಶ್ವಜಾಹ ಜೀವೇದಿ ಬಷ್ಪದಯಾಗಿರ. ಸುರುಚಿ ಅವನು ಆಲಿಂಗನ ಮಾಡಿಕೊಂಡು ಪ್ರೀತಿಯಿಂದ ಅವನಿಗೆ ಚಿರಂಜೀವಿಯಾಗುವಂತ ಆಶ್ರಯ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಇಂಥ ಸುರುಚಿ ಹಿಂದೆ ನನ್ನ ದತ್ತು ಇದೇ ಬಿಟ್ಟು ಗರ್ಭದಲ್ಲಿ ಬಂದು ನನಗೆ ಅವರು ಬಂದು ಸಿಂಹಾಸನಿಗೆ ಹೇಳಿದವಳು ಹಿಂಗೆ ಹೆಂಗೆ ಮಾಡಿದ್ದೆ ಈಗ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ಶುಕಾಚಾರ್ಯರು ಹೇಳ್ತಾಗಿದ್ದಾರೆ, ಮೈತ್ರಿಯರು ಹೇಳ್ತಾಗಿದ್ದಾರೆ ಉತ್ತರವನ್ನು. ವಿಧನಗೋಸ್ಕರವಾಗಿ ಪ್ರಸನ್ನ ಯಶ ಪ್ರಸನ್ನ ಭಗವಾನ್ ಗುಣೇ ಮೈತ್ರಾದಿಭಿರ್ ಹರಿ ತಸ್ಮೇನ ಮಂತಿ ಭೂತಾನ್ ಇನ್ನು ಮಾವ ಇವ ಸ್ವಯಂ. ಅದು ಭಗವಂತನ ಅನುಗ್ರಹದ ಮಯಂ. ಭಗವಂತ ಅನುಗ್ರಹ ಮಾಡಿಬಿಟ್ಟರೆ ಸಾಕು. ಯಶ ಪ್ರಸನ್ನ ಭಗವಾನ್ ಧ್ರುವನಿಗೆ 6 ತಿಂಗಳಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ಕೊಟ್ಟಂಥ ಭಗವಂತನ ಅನುಗ್ರಹ ಪಾತ್ರನಾಗಿರತಕ್ಕಂಥ ಧ್ರುವರಾಜನ ಮೇಲೆ ಅವನ ಗುಣಗಳನ್ನು ನೋಡಿ ಭಗವಂತ ಪ್ರೀತನಾದ ಮೇಲೆ ಪ್ರಸನ್ನನಾದ ಮೇಲೆ ಭೂತಾನಿ ಸ್ಮೇನ ಮಂತ್ರಿ ಎಲ್ಲರೂ ಕೂಡ ಅವನು ತಲೆಬಾಗಲೇಬೇಕು. ಅದು ಭಗವಂತನ ಅನುಗ್ರಹದ ಒಂದು ಮಹಿಮೆ. ಇವನ ಮಾವ ಇವ ಸ್ವಯಂ ಮೇಲೆ ಗುಡ್ಡದ ಮೇಲೆ ಬಿದ್ದಂತಹ ನೀರು ಹೆಂಗೆ ಕೇಳಿ ಸಾನಾಗಿ ಹರಿದು ಬರಲಿಕ್ಕೆ ಬೇಕು. ಆ ರೀತಿಯಾಗಿ ಜನರು ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂಥೇಳಿ ಭಗವಂತನ ಅನುಗ್ರಹದ ಮಹಿಮೆಯನ್ನು ಮೈತ್ರಿಯರು ವಿದುರ್ನ ಕುರಿತು ಹೇಳುವಂತಹ ಈ ಮಾತು. ಆದ್ದರಿಂದ ಭಗವಂತನ ಅನುಗ್ರಹ ನಮಗೆಲ್ಲರಿಗೂ ಅತ್ಯಂತವಾಗಿ ಅವಶ್ಯವಾಗಿ ಬೇಕು. 6 ವರ್ಷದ ಬಾಲಕನಾದರೂ ಕೂಡ ತಿರಸ್ಕಾರ ಮಾಡಿದಂತಹ ಮಲತಾಗಿಂದಲೇ ಮತ್ತೆ ಪ್ರೀತಿಯನ್ನು ಗೌರವವನ್ನು ವಿಶ್ವಾಸವನ್ನು ಪಡೆಯಬಂಧವನಾಗಿದ್ದಾನೆ. ಕಾರಣ ಭಗವಂತನ ಪರಮಾನುಗ್ರಹ. ಅಂತಹ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗುವಂತೆ ಆ ಭಗವಂತನೇ ನಿಮ್ಮಿಂದ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣೆ.